ನೋಡ್ರಿ ಇದನ್ನ ಸಂಜೆ ಮುಂದೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಹಂಗ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದೀರಿ? ಎಲ್ಲರೂ ಮಸ್ತ್ ಇದೀರ ಅಂತ ಅನ್ಕೊಂಡೇನಿ. ಇವತ್ತು ನಾ ಎಲ್ಲಿಗೆ ಹೊಂಟೇನಿ ಏನಂತಂದ್ರೆ, ರೀಸೆಂಟಾಗಿ ನಮ್ಮ ಅಜ್ಜಿ ತೀರ್ಕೊಂಡಿದ್ರು. ಸೊ ಅದನ್ನು ದಿನ ಅಂಥೇಳಿ ಅಂದ್ರೆ ಹಿಂಗೆ ಕೂಡ್ಕೊಂಡು ಉಣ್ಣೋದು ಅಂತ ಹೇಳಿ ಮಾಡ್ತಾರೆ. ಸೊ ಅಂದ್ರೆ ನಮ್ಮ ಮಮ್ಮಿ ಅಡುಗೆ ಮಾಡಿಕೊಂಡು ತೊಗೊಂಡಂಟಾರ. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನೇನೇ ಎಲ್ಲೆಲ್ಲಿ ಹೋಗ್ತೀನಿ, ಇವತ್ತಿನ ಡೇ ಹೆಂಗೆ ಇರ್ತೈತಿ ಅಂತ ಹೇಳಿ ತೋರಿಸ್ತೀನಿ, ಬರ್ರಿ. ಈಗ ಜಸ್ಟ್ ಅಂದ್ರೆ ನಮ್ಮ ಮಷಿನ್ಗೆ ಒಂದು ಸ್ವಲ್ಪ ವರ್ಕ್ ನಡೆಯಾತಿತ್ರಿ. ನಮ್ಮ ಯಜಮಾನ್ರು ವರ್ಕ್ ಮಾಡತ್ತಾರೆ ಇಲ್ಲಿ. ಸೊ ವರ್ಕ್ ಅದ್ರ ಶಕಿ ಮಾತ್ರ ಹೆಚ್ಚಿ ಶಕಿ ಐತೆ ನೋಡ್ರಿ. ಈಗ ಅವ್ರನ್ನು ಕರ್ಕೊಂಡು ನಮ್ಮ ಅಮ್ಮಂದ ಕೂಡ್ಕೊಂಡು ಉನ್ನಾಕ ಹೊಂಟಿವಿ. ಈಗ ಅಲ್ಲಿ ಹೋಗೂ ಎಲ್ಲಿ ಹೋಗ್ತೀನಿ ಅಂತ ಹೇಳಿ ತೋರಿಸ್ತೀನಿ ನಮ್ಮ ಅಜ್ಜಿ. ಅದಕ್ಕೆ ನಂಗೆ ಒಂಥರ ಬ್ಲಾಗ್ ಎಲ್ಲ ಮಾಡೋಕೆ ಅದೆಲ್ಲ ಆಗಾತಿದ್ದಿಲ್ಲ. ಸೊ ಅದಕ್ಕೆ ಯಾವಾಗಲೂ ಹಾಸ್ಪಿಟ್ಲ್ ಹಂಗೆ ಇದ್ವಿ. ಹಂಗೆ ನಮ್ಮ ಅತ್ತಿಯರ್ಗೂ ಕಾಲು ನೋವಿಂದ ತೋರಿಸೋದು ಅದು ಇದು ಬರೀ ಹಾಸ್ಪಿಟ್ಲ್ 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 ಅಂದ್ಕೊಂಡು ಇಂಟ್ರೆಸ್ಟಾಗಿ ಹೋಗ್ಬಿಟ್ಟಿದ್ದೆ ಅಪ್ಲೋಡ್ ಮಾಡೋಕ್ಕೂ ಆಗಾಕತ್ತಿದ್ದಿಲ್ಲ. ಸೊ ಒಂದಿಷ್ಟು ಬ್ಲಾಗ್ಸ್ ಎಲ್ಲ ಲೇಟ್ ಲೇಟನ್ನು ಅಪ್ಲೋಡ್ ಮಾಡತ್ತೀನಿ. ಸೊ ಅದಕ್ಕೆ ನಿಮಗೆಲ್ಲ ಬ್ಲಾಗ್ ಇಷ್ಟ ಆಗತ್ತೈತಿ ಹಂಗೆ ಅಂತ ನಾನು ಅನ್ಕೊಳತ್ತೀನಿ. ಬಟ್ ನಾನು ವೇಟ್ ಮಾಡತ್ತೀನಿ ರೀ, ಯಾಕಂದ್ರೆ ನಮ್ಮ ಮಮ್ಮಿ ಎಲ್ಲಿ ಅಡಿಕೆ ಅದೆಲ್ಲ ತೊಗೊಂಬ ಅಂತಂದ್ಲು ಅದನ್ನು ತೊಗೊಂಬಂದೀನಿ. ಇಲ್ಲ ನಮ್ಮ ಹಸ್ಬೆಂಡ್ ನೋಡ್ರಿ ಎಷ್ಟು ಲೇಟ್ ಮಾಡ್ತಾರೆ. ಎಲ್ಲರೂ ಹೋಗೋದು ಅಂತಂದ್ರೆ ಹುಡುಗ ಆಗ್ಬಿಟ್ಟನ, ಹುಡುಗ ಹುಡುಗಿ ಆದಂಗೆ ಆಗ್ಬಿಟ್ಟೈತೆ ರೀ ಇಲ್ಲಿ. ಯಾಕಂದ್ರೆ ಭಾಳ ಅಂದರೆ ಭಾಳ ಲೇಟ್ ಮಾಡ್ತಾರೆ. ಸೊ ಈಗ ನೋಡ್ರಿ ಕುಡ್ಕೋ ಅಂತ ಇನ್ನೂ ರೆಡಿ ಇಲ್ಲ, ಏನಿಲ್ಲ. ಡ್ರೆಸ್ ಕಿಸ್ ಎಲ್ಲ ಇಲ್ಲೇ ತೊಗೊಂಬಂದೇವೆ. ಇಲ್ಲ ನೋಡ್ರಿ ಇದನ್ನ ಸಂಜೆ ಮುಂದೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಹಂಗೆ ಅಂತ ಹೇಳಿ ತೋರಿಸಾತೀನಿ. ಇಲ್ಲೇ ನಮ್ಮ ಅಂಗಡಿ ಹಿಂದೆ ಅಡ್ಡೆದಾಗ ಮಾಡಿರ್ತಾರೆ ವರ್ಷ. ಹೋದೆ ಆನಿ ಆನಿ ಅಂತ ಹೇಳಿ ನೋಡ್ರಿ, ಅವ್ನ ಡ್ರೆಸ್ಸು ಆನಿ ಹಂಗೆ ಎಲ್ಲ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಹಾಕೊಂಡಿರ್ತಾನೆ ಯಾವಾಗಲೂ. ಇಲ್ಲಿ ಹಿಂದೆ ಅಡ್ಡೆದಾಗ ಕೆಲಸ ಮಾಡ್ತಾನೆ. ಹಾಯ್ ಅಂತ ಹೇಳಿ ಅನಿ. ಹಾಂ ನೋಡ್ರಿ ಇಲ್ಲಿ ಎಷ್ಟು ಕಾರ್ ನಿಂತಾವೆ. ಯಾಕಂತಂದ್ರೆ ಈಗ ರಾಮ್ಲಿಂಗ್ ಕಾಮಣ್ಣಂದು ಇದು ನಡೆಯತೈತಿ. ಸೊ 5 ದಿವಸ ಇತ್ತು. ಸೊ ಅದಕ್ಕೆ ಈಗ ಸಂಡೇ ಐತಿ, ಫುಲ್ ಟ್ರಾಫಿಕ್ ಜಾಮ್. ಆಮೇಲೆ ಎಲ್ಲೆಲ್ಲಿ ಅವರೋ ಬರತ್ತಾರ, ಸಾಕಷ್ಟು ಜನ ಬರತ್ತಾರ. ನಾವು ಕರ್ಲಾಡ್ಕೊಂಟೇವ್ ರೀ. ಈಗ ಇದರಿ ನೀವು ಹಳೆ ಬ್ಲಾಗ್ ನೋಡಿರ್ಬೋದು, ವಡಪ್ ಹಾಡ್ ಅದೆಲ್ಲ ಹೇಳಿದ್ಲ ನಮ್ಮ ಅಜ್ಜಿ ಹಿಂದಿಂದ ಬ್ಲಾಗ್ನಾಗೆಲ್ಲ. ನಾ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ ನಿಮಗೆ. ಸೊ ಒಂದು ಪದ ಹೆಂಗೆ ಹೇಳ್ತಾಳಂತ ಹೇಳಿ ಹಾಕಿದ ನೆನಪಿಗಾಗಿ ಅಂಥೇಳಿ ಎಲ್ಲರೂ ಊಟ ಮಾಡ್ಕೊಂಡು ಕುಂತೀವಿ ನೋಡ್ರಿ. ಊಟ ಆತ್ರಿ, ಊಟ ಮುಗಿಸ್ಕೊಂಡು ಬಂದು ಕುಂತೀವಿ. ಏನು ತೊಂದಿಲ್ಲ, ಈಗ ಉಪವಾಸ ಎಲ್ಲ ಮುಗಿಸ್ಕೊಂಡು ಬಂದು ಊರಿಗೆ ಹೋಗ್ತೀವಿ. ಈಗ ನಮ್ಮ ಗುಡ್ಡಿ ಕಡೆ ಹೋಗುನು ಅಂತ ಅನ್ನತ್ತೀನಿ. ಇವ್ರು ನೋಡೋ ನೋಡೋಣ ಅಂತಾರ, ಬರ್ರಿ ನೋಡೋಣ, ಏನು ಕರ್ಕೊಂಡು ಹೋಗ್ತಾರೋ, ಎಷ್ಟು ಮನೆಗೆ ಹೋಗ್ತೀವೋ ಅಂತ ಹೇಳಿ. ನಾನು ಗುಂಡಿ ಕಡೆ ಹೋಗುನ ಅಂದ್ರೆ ಈಗ 800 ಒಳಗೆ ಕರ್ಕೊಂಡು ಹೋಗ್ತಾರ ನೋಡ್ರಿ, ಏನೋ ಕೋಲ್ಡ್ ಅದು ಕುಡಿನ ಅಂತ ಹೇಳಿ. ಅಷ್ಟೇನು ರಶ್ ಇಲ್ಲ. ಇದ ನೋಡ್ರಿ ಟೆಂಪಲ್ ಒಳಗಿಂದ ಲಿಂಬು ಸೋಡಾ ಮಾಡತ್ತೀವಿ, ಲಿಂಬು ಸೋಡಾ ಕುಡಿಯಾಕ ಬಂದ್ವಿ. Three hours later.
ಈಗ ನೋಡ್ರಿ ಸಂಜೆ ಮುಂದ ಅಲ್ಲಿ ಮಧ್ಯಾಹ್ನ ತೋರಿಸಿನಲ್ರಿ ಅದನ್ನ ದಹನದ ಫಂಕ್ಷನ್ ಐತಿ ಅಲ್ಲಿ ಹೊಂಟೇವಿ ಈಗ ಬರಿ ತೋರಿಸ್ತೇನೆ ಹೆಂಗ ಹಿಂಗ ಏನೇನು ಮಾಡ್ತಾರಂತ ಹೇಳಿ ತಡಿ ತಡಿ ಕುಂತಿಲಿ ಇನ್ನು ಕರೆಕ್ಟ್ ಆಗಿ ಹಾ ಹಾ ಜೈ ಜೈ ಅಂಜನೇಯ ಹಾ ಅಲ್ಲಿ ಓಡಿಸ್ತಾವು ನೋಡ್ರಿ ಈಗ ಅಂದ್ರೆ ಯಾರು ಬೇಕು ಅದಕ್ಕೆ ಕಾಯಿನೂ ತಂದಿರ್ತಾರ ದೇವ್ರಿಗೆ ಅಂತ ಹೇಳಿ ಕಾಯಿ ಕರುಪುರ ಅದೆಲ್ಲ ಕಾಯಿನ ಅಂದ್ರೆ ಅದ್ರೊಳಗೆ ಇಡ್ತಾರ ಈಗ ಏಳು ಸುತ್ತ ಅದೇನೆ ಸಪ್ತಪದಿ ತರಾನೇ ಏಳು ಸುತ್ತ ಏಳು ರೌಂಡ್ ಹೊಡಿಸ್ತಾರ ರೀ ದಾರ ತಗೊಂಡು ಸೊ ಆಂಟಿ ಫಸ್ಟ್ ಮಾಡತ್ತಿದ್ರೆ ಈಗ ನೆಕ್ಸ್ಟ್ ನಾವು ಮಾಡ್ತೀವಿ ಕೆಳಗೆ ಮಾಡ್ಕೊಂತ ಬಾ ಹಗರ್ಕ ಬಾ ನಿಮ್ಮ ಮುಂದಿರವ ಅತ್ಯುತ್ತಮವಾದ ಗೀತೆಯನ್ನ ಹಾಡಿದ್ರು ನಮ್ಮ ಕಾವೇರಿಕ ವೈನಿ ಸೂಪರ್ ಚೆಂದ ಹಾಡಿದ್ರಿ ಧನ್ಯವಾದಗಳು ನೀವು ಸಾಕಾರ ಅಲ್ಲ ಸಾವುಕಾರ ಹತ್ರ ಹೋದೇನಲ್ಲ ಸಾವುಕಾರ ಹತ್ರ ಹೋದೇನಲ್ಲ ಇಲ್ಲ ಅವರು ಚೆಂದ ಹಾಡ್ತಾರೆ ನಾನು ಇರುವುದೇ ನಿಮಗಾಗಿ ಭಾರಿ ಚೆಂದ ಅದ್ಭುತವಾದ ಗೀತೆಯನ್ನು ಹಾಡಿದರು ಇದೀಗ ಚಾವೂರ್ಭಟ್ಟ ಫ್ಯಾಮಿಲಿಯವರು ಒಂದು ಅದ್ಭುತವಾದ ಗೀತೆಯನ್ನು ಹಾಡ್ತಾರೆ ನಾಡಿನ ಮರೆಯಲಾದ ಚಿತ್ರದ ಒಂದು ಗೀತೆಯನ್ನು ನಾ ಮರ್ತಾ ಬಿಡ್ತೇನೆ ಮರ್ತಾ ಬಿಡ್ತೇನೆ ಕಲಸ್ಬೇಕಲ್ವೋ ಅಡ್ಡಿ ಕಲಸ ಏನ್ ಮಾಡಿದ್ಯಾನ ಇದೀಗ ನಮ್ಮ ಡಾಕ್ಟರ್ ಹೇಳು ಹ್ಮ್ ಸುತ್ತ ಇಟ್ಟು ಬಿಡ್ರಲ್ಲ ಹಾಂ ಅದಕ್ಕೆ ಮ್ಯಾಗ ಅಷ್ಟು ಇದು ಮಾಡಿ ಹೇಳ್ತೀನಿ ಹಾಂ ಅದು ಮ್ಯಾಗಿಂದ ಕಷ್ಟ ಇದು ಮಾಡಿ ಮ್ಯಾಗ ತಗೋ ಮ್ಯಾಗ ಹಾಂ ಬೇಡ ಆದ್ರ ಏನು ತೆರಿ ಓಡಿಸ್ಬೇಕ ನಿಂದ್ರಲ್ಲ ಅಲ್ಲ ಇದ್ರೆ ನಾವು ಅವ್ರಿಗೆ ಯಾವುದೇ ಕಾರಣಕ್ಕೆ ಇಲ್ಲಿವರೆಗೂ ಕೊಟ್ಟಿಲ್ಲ ಇವರು ಬಂದಿದ್ದ ಸೌಭಾಗ್ಯ ಆಕ್ಚುಲಿ ಅದಕ್ಕೆ 10 ನಿಮಿಷ ಸ್ವಲ್ಪ ಎಲ್ಲರ ಮನಸ್ಸು ಮತ್ತೆ ಈ ಭವ್ಯವಾದ ಭಾರತ ದೇಶದಲ್ಲಿ ಭಾರತದ ಪರಂಪರೆ ಎಲ್ಲ ಹಬ್ಬವನ್ನ ಭಗವಂತ ಹೆಣ್ಮಕ್ಕಳಿಗೆ ಕೊಟ್ಟಣ ಕೊನೆಯ ಹಬ್ಬವನ್ನ ಇದು ಒಂದು ಗಣಮಕ್ಕಳಿಗೆ ಬಿಟ್ಟ ಲಬ್ಬ ಹೋಗೋಣ ಹಂಗೆ ಹರಡ್ಕೊಂಡದ್ದು ಬಿಡುದು ಇದೆ ನಮ್ಗೆ ಎಲ್ಲ ಹಬ್ಬ ನಿಮ್ಮ ಹೌದಲ್ಲಿ ನಾನು ಕಿರೇಶ್ವರ ಅಂತೇಳಿ ಒಂದು ಹಳ್ಳಿ ನನ್ನ ಗಾಡಿನ ಅದಕ್ಕೆ ಹಾಡು ಕೇಳ್ಕೊಂತ ಬರ ಒಬ್ಬಕ್ಕೆ ಓಡಿ ಬಂದಕ್ಕೆ ಎಮ್ಮಿಗೆ ಆರತಿ ಮಾಡಿ ನಮಸ್ಕಾರ ಮಾಡಿಬಿಟ್ಟು ನಾನು ಗಾಬಾದೆ ಯವ್ವ ಅಂದೆ ಏನ್ರಿ ಅಂದೆ ಅಲ್ಲಿ ಬೇ ಆಕ ಮುಟ್ಟಿ ನಮಸ್ಕಾರ ಮಾಡ್ತಾರ ಎತ್ತು ಮುಟ್ಟಿ ನಮಸ್ಕಾರ ಮಾಡ್ತಾರ ನೀನು ಎಮ್ಮಿಗೆ ಆರತಿ ಮಾಡಿ ನಮಸ್ಕಾರ ಮಾಡಿದೆಲ್ಲ ಅದು ನನ್ನ ಪಾಲಿನ ದೇವ್ರಿ ಅಂದೆ ಅದು ಹೆಂಗೆ ಬೇಂದೆ ಮೊನ್ನೆ ಹೊಲದಾಗ ನಮ್ಮ ಅತ್ತಿನ ಎತ್ತಿ ತಗೋದ್ರಿ ಏನು ಮಾಡೋದು ಇದಕ್ಕೆ
ಒಟ್ಟಾಗಿ ಮದುವೆ ಆದ ಅಣ್ಣನ ಆಕಿ ಕೇಳ್ತಾಳ ಆತಿ ಸುಶಿ ಬಾಯಿಲಿ ಆಕಿನ ಹಿಡಿತದಕ್ಕೆ ಹೋಗ್ಬೇಕಂತ ಈಗ ನನಗೆ ಇವತ್ತಿಂದ ಏನಂತ ಕರಿತೀವಿ ಅತ್ತೆ ಅಂತ ಕರಿತೀವಿ ಕೊಡಿಲ್ಲ ನಿನ್ನ ಬಂದು ಅವು ಅಂತ ಕರಿಬೇಕು ಅತ್ತಿಗೆ ಅವು ಅಣ್ಣ ಪಾಪ ಕೇಳಿದ್ದಮ್ಮ ಹ್ಞೂ ಅಂದ ಏಯ್ ಬಿಡು ಬಿಡು धर धर कई तक बंद ऐन को आकड़ बिच कुछ मेसको ಅತ್ತಿಗೆ ಅವ್ವ ಆಕಿ ಮುಂಜಾನೆಯಿಂದ ಸಂತನ ಅದನ ಅಂದ ಅವ್ವ ನಾನು ಅಣ್ಣ ಮಾಡ್ಲಿ ಅವ್ವ ನಾನು ಸವಡಲಿ ಮುಂಜಾನೆಯಿಂದ ಸಂತನ ಅವ್ವ ರೂಢಿ ಬಂದ್ಬಿಡ್ತು ಗಂಡ ಆಫೀಸಿಂದ ಬಂದ ಏನ್ ಅನ್ಬೇಕ್ರಿ ಅವ್ವ ಅಣ್ಣ ಬಂದ ಗಂಡ ಮೀನ್ ಬೀಜ ಹರಿತ್ರಿ ಬಂದು ಬಂಧುಗಳ ಹಾಸ್ಯ ಎಲ್ಲಿಲ್ಲ ಎಲ್ಲ ಕಡೆ ಇರ್ತಾರೆ ಈ ನಾಡಿನೊಳಗ ಅಳಸೋರು ಬಂದಿದ್ದಾರೆ ಆದ್ರೆ ಈ ಹಬ್ಬಕ್ಕೆ ನಾವೆಲ್ಲ ಬಂದಿದೀವಲ್ಲ ನಾವು ಯಾರು ಅಳಸೋರು ಅಂತ ಆಗಬಾರದು ನಾವೆಲ್ಲರೂ ನಗಸೋರು ಅಂತ ಆಗಬೇಕು ಅನ್ನೋ ರೂಢಿಯನ್ನು ಮಾಡ್ಕೊಳ್ಬೇಕು ಅದೇ ಜೀವನ ಹೊರತು ದ್ವೇಷ ಮಾಡಿ ಬದುಕೋದು ಜೀವನ ಅಲ್ಲ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಹೋದ ಬರಿ ನೋಡಿ ಇಷ್ಟೆಲ್ಲ ದೊಡ್ಡ ದೊಡ್ಡ ಆಫೀಸರ್ ಅದರ ದೊಡ್ಡ ದೊಡ್ಡ ಉದ್ಯಮಿಗಳದರ ಅವ್ರಿಗೆ ಎಂದೂ ಅಹಂಕಾರಣ ಅನ್ನೋ ಭಾವನೆಗಳಿಲ್ಲ ಎಲ್ಲರೂ ಬಂದು ಶಾಂತ ರೀತಿಯಿಂದ ಕೂತ್ಕೊಂಡು ಇಲ್ಲಿ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಾರೆ ಅಂದ್ರೆ ಅದಕ್ಕಿಂತ ಸೌಭಾಗ್ಯ ನಮಗೆ ಏನು ಬೇಕು ಹೇಳ್ರಿ ಇನ್ನು ಅವರು ಡಾಕ್ಟರ್ ಅದರ ನೂರಾರು ಪೇಷಂಟ್ಗಳು ಅವ್ರ ದವಾಖಾನೆಗೆ ಬರ್ತಾರೆ ಅವ್ರಿಗೆ ಹಮ್ಮಿಲ್ಲ ಅವ್ರಿಗೆ ಬಂದು ಎಲ್ಲರ ಜೊತೆ ಬರಿಬೇಕು ಅನ್ನೋ ಆಸೆ ವಕೀಲರು ಅದರ ದೊಡ್ಡ ದೊಡ್ಡ ಕೇಸ್ಗಳನ್ನು ಗೆಲ್ಲಿಸುವಂತ ನಮಗೆ ಭಾಳ ಆತ್ಮೀಯರು ನವೀನ್ ಹರಿಯಾರ್ ಅವರು ಅದರ ನಮಗೆಲ್ಲ ನೋಡ್ರಿ ದೊಡ್ಡ ದೊಡ್ಡ ಬಂದಿದ್ದ ಅವರು ಹೀರೋಂಡ ಶೋರೂಮ್ ಐತೆ ಎಲ್ಲ ಬಂಧುಗಳು ಹಿಂಗೆ ಕೂಡ ಭಾವನೆಯಿಂದ ಭಾವಕ್ಯತೆಯನ್ನು ಕೆಡಿಸ್ಬೇಕು ನಾವು ಭಾವಕ್ಯತೆಯಿಂದ ಭಾವನೆಗಳನ್ನು ಗೆಲ್ಲಬೇಕು ಅದೇ ಜೀವನ ಹೊರತು ದ್ವೇಷ ಮಾಡೋದಲ್ಲ ನನಗೆ ಮೊನ್ನೆ ನನಗೆ ಗದಿ ಕೂಗಿದ್ರಿ ಮೇಡಮ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಹೋದಾಗ ಒಬ್ಬ ಎದ್ದಂತ ಬಿಟ್ಟು ನಡಕ ಸರ್ ಏನು ಇಲ್ಲ ಅಂದೆ ನಾನು ನಿಮ್ಮ ಅಭಿಮಾನಿ ಅಂತ ಏನು ಮಾಡಲಿ ಅಂದೆ ನೋಡ್ರಿ ಮೊಬೈಲ್ನ ಡಿ ಪಿ ನಿಮ್ದು ಐತೆ ನಮ್ದು ಇಟ್ಟಲ್ರಿ ಅವ್ರು ನಾವು ಏನು ದೊಡ್ಡ ಫಿಗರ್ ಅಂತ ಇಟ್ಟಿಲ್ಲ ಏನು ಸರ್ ಎಷ್ಟು ಗಂಟೆಗೆ ಮಾತಾಡ್ತಾರೆ ನೋಡಪ್ಪ ಒಂದನೇದ್ದು ಪ್ರಾಣೇಶ್ವರ ಮಾತಾಡಬೇಕು ಎರಡನೇದ್ದು ಹಿಂದುಮತಿ ಸಾಲಿ ಮಟ್ಟಕ್ಕೆ ಗ್ರಾಮದೇವಿ ಇದ್ದಂಗೆ ನಮ್ಮ ಕಲಾ ತಂಡಕ್ಕೆ ಮೂರನೇದ್ದು ನಾನು ಮಾತಾಡ್ತೀನಿ ಲಾಸ್ಟಕ್ಕೆ ನಾನು ಕೊಡ್ತಾರಲ್ಲೇ ಅಂದೆ ಎಂಟು ಗಂಟೆಗೆ ನಾನು ಅನೌನ್ಸ್ ಮಾಡಿದ್ವಿ ಸುಮಾರು 62 ಧ್ವನಿಯನ್ನು ಕರೆ ಮಾಡ್ತಕ್ಕಂತ ಶರಣು ಎಂಬುದು ವೇದಿಕೆ ಮೇಲೆ ಬರ್ರಿ ವಿಡಿಯೋ ಮಾಡ್ತೀನಿ ಯೂಟ್ಯೂಬ್ನೇ ಹಾಕ್ತಂತ ಹಾಡು ಹಚ್ತೀನಿ ಹಾಡಿನ ಮುಖಾಂತರ ಬರ್ರಿ ವಿಡಿಯೋ ಮಾಡ್ತೀನಿ ಅಂತ ಯಾ ಹಾಡ್ಲೇ ಅಂದೆ ಸಿಂಹ ಸಿಂಹ ಕರೆಕ್ಟ್ ನೋಡಿ ಅಂತ ಮನೆ ಮನೆ ಸಿಂಹ ಅಲ್ಲೇ ನಾನು ಶರಟ್ ಮಾಡೋದು ಹಾಕಿ ತನಂಗಾಗಲ್ಲ ಬರ್ರಿ ಸರ್ ಅಭಿಮಾನಿಗಳ ಮನಸ್ಸು ನೋಯಿಸ್ಬಾರ್ದು ನಾನು ಟ್ರೈನ್ ಮೇಲೆ ಬರಾಕತ್ತೀನಿ ಸಿಂಹ ಸಿಂಹ ಅಂತ ಬರ್ಲಿಲ್ಲ ಅದು ಒಲಿ ಗ್ಯಾಸ್ ರಿಪೇರಿ ಮಾಡಾರ ಬಂದ್ರಿ ಸಣ್ಣ ಗುರುತಿದ್ರೆ ಗುಟ್ಟು ಗುರಗ ಮಾಡಿ ಕೊಡ್ತಾರ್ರಿ ಪೈಪ್ ಹೋದ್ರೆ ಹೊಸ ಪೈಪ್ ಹಾಕಿ ಕೊಡ್ತಾರ್ರಿ ಒಲಿ ಗ್ಯಾಸ್ ರಿಪೇರಿ ಮಾಡಾರ ಬಂದ್ರಿ ಮುಂದೆ ಕುಂತು ಮದು ಗೆದ್ದು ನಿಂತು ಬರ್ತಾರೆ ಯಪ್ಪ ತಂದೆ ಅಂದೆ ಏನೇ ಅಂದೆ ಮೂರು ದಿವಸ ಆಗೈತೆ ಅಣ್ಣನ ಮಾಡಿಲ್ಲ ಅಂದ ನಾ ಏನು ಮಾಡಲಿ ಅಂದೆ ಮತ್ತೆ ಒಲಿ ರಿಪೇರಿ ಮಾಡಾರ ಕರ್ಸಿರಲ್ಲ ರಿಪೇರಿ ಮಾಡಿ ಕೊಡ ಬಂದ ಇಂಥ ಒಂದು ಘಟನೆಗಳನ್ನ ನಮ್ಮ ಜೀವನದಲ್ಲಿ ನಾವು ಕಂಡಿವಿ ಹೆಂಡತಿಯನ್ನ ಹೊತ್ತುಕೊಂಡು ಹೋಗೋ ಸ್ಪರ್ಧೆ ನೀವು ಬರೀ ಕೇಳಿರಲ್ಲ ಅದನ್ನು ಈಗ ರಿಪೀಟ್ ಮಾಡೋದು ಹೆಂಡತಿಯನ್ನ ಹೊತ್ತುಕೊಂಡು ಹೋಗೋ ಸ್ಪರ್ಧೆ ಈ ಸ್ಪರ್ಧೆ ಇರ್ತದೆ 52 ಜೋಡಿ ಇರಲಿ ಅದು ಸಿದ್ಧಲಿಂಗ ತಿಪ್ಪ ಬಂದು ಆ ಹೆಂಡತಿ ಹೊತ್ತುಕೊಂಡು ಹೋಗೋ ಸ್ಪರ್ಧೆ ನೋಡ್ರಪ್ಪ ನಿಮ್ ನಿಮ್ಮ ಹೆಂಡತಿ ಹೊತ್ತುಕೊರಿ ಹೊತ್ತುಕೊಂಡು ಈ ಗೆಲಿಂದ ಗೆಲಿಗೆ ಯಾರು ಕಷ್ಟ ಬರ್ತೀರಿ ನಾವು 25,000 ರೂಪಾಯಿ ಬಹುಮಾನ ಕೊಡ್ತೀರಿ ಆಯ್ತು ರೆಡಿ ರೀ ಅಲ್ಲ ಹೆಂಡತಿ ಹೊತ್ತುಕೊಂಡು ಹೋಗೋ ಸ್ಪರ್ಧೆ ಅಂದ್ರೆ ಯಾರು ಕೇಳಿದ್ರಿ 52 ಜೋಡಿ 1 2 3 ಸಿದ್ಧಲಿಂಗ ಫಸ್ಟ್ ಬಂದ್ಬಿಡ್ತಾರೆ ಈ ಗೆರಿಂದ ಗೆರೆಗೆ ವೆರಿ ಗುಡ್ ಈ ಒಂದು ಹೆಂಡತಿಯನ್ನು ಹೊತ್ತುಕೊಂಡು ಹೋಗುವ ಸ್ಪರ್ಧೆಯಲ್ಲಿ ಸಿದ್ಧಲಿಂಗ ಫಸ್ಟ್ ಬಂದ ಅವನಿಗೆ ನಾವು 25,000 ರೂಪಾಯಿ ಕೊಡ್ಬೇಕಂತ ರೊಕ್ಕ ಕೊಡಾಕತ್ರು ಹಿಂದು ನಿಂತು ತಿಪ್ಪೋದ್ರಿ ಸರ್ ನಿಮ್ ಕೈ ಮುಗಿತೀನ್ರಿ ಸಿದ್ಧಲಿಂಗ ರೊಕ್ಕ ಕೊಡ್ಬೇಡ್ರಿ ಯಾಕೆ ಕಳ್ಳನ ಮಗ ತನ್ನ ಹೆಂಡತಿ ಹೊತ್ತುಕೊಂಡು ಹೋಗೋದು ಬಿಟ್ಟು ನನ್ನ ಹೆಂಡತಿ ಹೊತ್ತುಕೊಂಡು ಹೋಗ್ರಿ ಯಾಕೆ ಅಂದ್ರೆ ಅವ್ರು ನನ್ನ ಹೆಂಡತಿ ಒಂದೂವರೆ ಕಿಂಟಲ್ ಅದಕ್ಕೆ ತಿಪ್ಪಣಿ ಅಂತ 30 ಕಿಲೋ ಅದಕ್ಕೆ ಹೊತ್ಕೊಂಬಂದೇನೆ ಅದಕ್ಕೆ ನಾವು ಹಳ್ಳಿದ್ರ ಲಗ್ನ ಬರೋದು ತಪ್ಪಿದ್ರ ಲಗ್ನ ಆಗ್ಬೇಕು ನಾವೇನ್ರ ತಪ್ಪು ಮಾಡಿದ್ರು ಲತ್ತು ಕುಳಿತುಕೊಂಡು ಹೋಗಿ ಯಾವ ಹೊಡೆಯಕ್ ಪರವಾಗಿ ನಾವು ಪಾರ ಬಿಡ್ತೀವಿ ರಿಸಲ್ಟ್ ಇಲ್ಲೇ ಬಂತು ಬಂಧುಗಳೇ
ಬೈಕ್ ಮೇಲೆ ಕೂತಿಂದ ಬೈಕ್ ಎಲ್ಲಿದ್ರು ನನ್ನ ವಿರೋಧ ಪಕ್ಷ ನಾಯಕ ಅವನರೇ ಈ ಹಳ್ಳಿಯೊಳಗೆ ಕಸಬರಿಗೆ ಮಾರಕ ಬರ್ತಾರೆ ಇದು ನಿಜವಾದ ಘಟನೆ ಮೇಡಮ್ ಇದು ಹೆಂಗ ನನ್ನ ಜೀವನದೊಳಗೆ ಘಟನೆ ನಡೆಯಿತು ಅಂತಂದ್ರೆ ಆಯರ್ ಮಾಡ್ತಾರೆ ಈ ಹಳ್ಳಿಯೊಳಗೆ ಕಸಬರಿಗೆ ಮಾರಕ ಬರ್ತಾರೆ ಹೆಂಗ ಏನಕ್ಕ ಊರ ಕಸಬರಿಗೆ ಬೇಕರಕ್ಕ ಇದು ಭಾಷೆ ಕರೆಕ್ಟ್ ರೀ ಅದ ಮಂದಿ ಹೋಗಿ ಇವನು ತಿಳ್ಕೊಬೇಡ ಅದಕ್ಕೆ ಅವ್ರು ಶನಿ ಹೊರಗೆ ಬರ್ತಾರೆ ಹೆಂಗ ಕೊಟ್ಟೆ ಏನಕ್ಕ ಚಿಕ್ಕಡೆ ಓನ್ಯಾಕ ಕೊಟ್ಟೆ 40 ರೂಪಾಯಿ ಜೋಡಿ 40-50 ಮಂದಿ ಮಂಗಳಾರ ಸಂತೆ 10 ರೂಪಾಯಿ ಏನ ಮಾತಾಡ್ತಿ ಗೌಡಶಾಣಿ ಮಾತಾಡಕ ರೀತಿ ನೀತಿ ಬೇಡ ಅಡವ್ಯಾಗ ಹುಲ್ಲಿಲ್ಲ ಮಳೆ ಆಗಿಲ್ಲ ಕೊಡ್ತಾರ ನಿನ್ಗೆ 10 ರೂಪಾಯಿ ಜೋಡಿ ಯವ್ವ ಕೊಡ್ತಿದ್ರ ಕೊಡು ಬಿಡ್ತಿದ್ರ ಬಿಡ ಅಂತ ಒಳಗೆ ಹೋಗ್ಬಿಟ್ಟೆ ಕೊಡ್ಲೇ ಬೇಡ ಅನ್ನಕ್ಕ ಹಿಂದೆ 1/2 ಕಿಲೋಮೀಟರ್ ಗಂಡ ಇರ್ತಾನೆ ಅವ್ನು ಹೇಳ್ತಾನೆ ಕನ್ನಡದಾಗಲ್ಲ ಕನ್ನಡ ಭಾಷೆದೊಳಗೆ ಏನ ಚಪ್ಪಡ್ರೇ ಮಾತಾಡ ವರ್ಕಲೆಂದ ಪೋತ್ಲಾರ ಪಕ್ಕಕ್ಕ 10 ರೂಪಾಯಿ ಕಸ್ವರಿಗೆ ಪೋಟ್ಲ ಮಾತಾಡಲ್ಲೆ कार्यक्रम वकील भाषा निरूपण कार्यक्रम मरिया चुम्मी हिंग नो नम बंदी नन इन चाड़ी अंतर्रे यार आयर को हिंद बंदी चाड़ी ना धारण सकर गुड़ी हिंद बंद इत नमंदी आयर कुड़ताे मारे नान हूं नान निंदे ಏನ ಮಾತಾಡ್ತೀಯ ಅಣ್ಣ ತಗೊಂಡಂದು ಅಂತ ಅಂದ ಕತ್ತಲಿಗೆ 2000 ನೋಟ್ ಕಣ್ಣಂಗ ಆತ ವೇದಿಕೆ ಮೇಲೆ ಹತ್ತಿ ಮರಿಯುವ ಅಕ್ಕ ಚಿಕ್ಕ ವಯಸ್ಸಿನಲ್ಲಿ ನಾನು ಆಡಿ ಬೆಳೆಸಾಳ ಎಂದು ಬೆಳೆಸಿದ್ದ ನೋಡಿ ನನಗೆ 1000 ಕೊಟ್ಟಳ ತಗೊಂಡು ನೋಡ್ತಾನೆ ಹರಿದಿತ್ತು ಬಣ್ಣ ಹತ್ತಿ 10 ರೂಪಾಯಿ ಸಮಾಧಾನ ಮಾಡ್ಕೊಂಡೆ ಇರಲಿ ತಾಳಿದವನು ಬಾಳ್ತಾನೆ ಅಣ್ಣ ನಾನು ಇರಷ್ಟು ಹೇಳಿದ ಮೇಲೆ ಒಂದು ಕಾರ್ಯಕ್ರಮ ಮಾಡ್ತೀನಿ ಬರ್ತೀಯ ಬರ್ತೀನಿ ಒಂದು 15 ದಿವಸ ಬಿಟ್ಟು ಫೋನ್ ಹಚ್ಚಿದ್ಲು ವ್ಯವಹಾರ ಕುದಿರ್ತು ಇಷ್ಟು ರೊಕ್ಕ ಕೊಡಬೇಕು ಇಷ್ಟಿಲ್ಲ ಅಂತ ಆಯ್ತು ಅಣ್ಣ ಒಂದು ಚನ್ನಮ್ಮನ ಸರ್ಕಲ್ ನಾಗ ಒಂದು ಬ್ಯಾನರ್ ಮಾಡಿ ಸಾಕ್ತಿ ಫೋಟೋ ಕಳಿಸು ಪದ್ದಸಿರಿ ಇವತ್ತಿ ಬಿಡದಿತ್ತು ಒಂದು ಫೋಟೋ ಪದ್ದಸಿರಿ ಮೈಕ್ ಮುಂದೆ ನಿಂತುಕೊಂಡು ಫೋಟೋ ಕಳಿಸಿ ಹೊಡೆದು ಅಕ್ಕಿ ಹೆಸರು ಬ್ಯಾನರ್ ಮಾಡಿ ಸಾಕ್ಯಾಡ್ರಿ ಏನೇನು ಸುಡುಗಾಡಿಲ್ಲ ಅದ್ರ ವಿಳಾಸ ಇಲ್ಲ ಯಾ ಕಾರ್ಯಕ್ರಮ ಅಂತ ಏನೂ ಇಲ್ಲ ಇಷ್ಟ ವೇರಿ ಸಿಂಪಲ್ ಐತಿ ಈಚ ಕಡೆ ಇಚ್ಚಲ್ ಕಸವರಿಗೆ ಈಚ ಕಡೆ ಹುಲ್ಗಸವರಿಗೆ ನಡಕನ ಅಲ್ಲ ಏನಾಗಿರಬಾರದು ನಮ್ಮ ಗತಿ ಏನಾಗಿರಬಾರದು ಇವ್ರು ಹೇಳ್ಯಾರ ಓಕೆ ಹಂದಿ ಹಿಡಿಯರ್ ಕೋಣ ಚಿತ್ರ ನಾನು ಹಂದಿ ಸಮಾವೇಶ ಮಾಡಕತ್ತೆ ನಾನು ಜೋಡಾಗುವ ಅಂತವ ಇವ ಯಾರು ಟಿವ್ಯಾಗ ನೋಡ್ಬಿಟ್ಟಿರ್ತವ ಮಣ್ಣು ಬಿಟ್ಟು ನಿನ್ನ ಮುದಿಕ ಪೀಡದೊಳಗೆ ಬಂದಾಳ ಈಗ ನೋಡ್ರಿ ಎಲ್ಲರೂ ಸೇರಿ ಸೌಕಾರ್ಯಕ್ಕೆ ಸನ್ಮಾನ ಮಾಡತ್ತಾರ ಎಲ್ಲ ಫ್ರೆಂಡ್ಸ್ ಇದ್ದಂಗ ಅದಾರ ನೋಡ್ರಿ ಅಂದ್ರೆ ನೋಡಾಕರ ಎಲ್ಲರೂ ಏನು ಹಿಂಗ ಸ್ಕೂಲ್ ಫ್ರೆಂಡ್ಸ್ ಏನಲ್ರಿ ಈಗ ಎಲ್ಲರೂ ಬಿಸ್ನೆಸ್ ಮಾಡ್ಕೋಂತ ಅಂಕಲ್ ದಡ್ಡೆ ಐತ್ರಿ ಒಬ್ಬರು ಕಾಮಿಡಿಯನ್ ಅದಾರ್ರಿ ಒಬ್ಬರದು ಶೋರೂಮ್ ಐತಿ ಹಿಂಗೆ ಒಬ್ಬರು ಫೈನಾನ್ಷಿಯಲ್ ಅದಾರ ಒಬ್ಬರು ವಕೀಲರು ಅದಾರ ಹಿಂಗೆ ಊರಾಗೆಲ್ಲರೂ ಸೇರಿ ಒಂದು ಫ್ರೆಂಡ್ಸ್ ಗ್ಯಾಂಗ್ ಆಗೈತ್ರಿ ಅವರೆಲ್ಲ ಸೇರಿ ಈಗ ಅವ್ರಿಗೆ ಸನ್ಮಾನ ಮಾಡತ್ತಾರ ನಿಜವಾಗ್ಲೂ ಹೇಳಬೇಕಂದ್ರೆ ಭಾರಿ ಸೌಕಾರ್ಯ ಅಂತಂದ್ರೂ ಭಾರಿ ಮನಸ್ಸಿನಾಗ ಏನೂ ಇದು ಇಟ್ಕೊಳ್ಳಂಗಿಲ್ಲ ಭಾರಿ ಅಂದ್ರೆ ಭಾರಿ ಚಲೋ ಅದಾರ ಇಬ್ಬರು ಸೊ ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ಹೇಳಿ ಎಲ್ಲರೂ ಬಯಸ್ತೀವಿ ಸೊ ಅದಕ್ಕೆಲ್ಲ ಸೇರಿ ಇದು ಮಾಡತ್ತಾರ ಸನ್ಮಾನ ಮಾಡತ್ತಾರ ಅವರಿಗೆ ಚಲೋ ಆಗಲಿ ಅಂತ ಹೇಳಿ ಹಾರೈಸಾಕತ್ತಾರ ಹಂಗೆ ಒಳ್ಳೆಯಾಗಲಿ ರೀ ಅವರಿಗೆ ಬರ್ರಿ ಈಗ ನೆಕ್ಸ್ಟ್ ಸೌಕಾರ ಅಂಕಲ್ದನ ಭಾಷಣ ಐತಿ ಹೆಂಗೆ ಮಾತಾಡ್ತಾರೆ ನೋಡು ಭಕ್ತಿ ಅಂದ್ರೆ ಹೆಂಗಂದ್ರೆ ಭಕ್ತಿ ಒಂದು ಹಸಿವಿನಲ್ಲಿ ಪ್ರವೇಶವಾದರೆ ಅದು ವ್ರತ ಆಗ್ತೈತಿ ಭಕ್ತಿ ನೀರಿನಲ್ಲಿ ಪ್ರವೇಶವಾದರೆ ಅದು ಚರಣಾಮೃತ ಆಗ್ತೈತಿ ಭಕ್ತಿ ಒಂದು ಯಾತ್ರೆಯಲ್ಲಿ ಪ್ರವೇಶವಾದರೆ ಅದು ತೀರ್ಥ ಯಾತ್ರೆ ಆಗ್ತೈತಿ ಭಕ್ತಿ ಒಂದು ಸಂಗೀತದಲ್ಲಿ ಪ್ರವೇಶವಾದರೆ ಅದು ಕೀರ್ತನ ಆಗ್ತೈತಿ ಭಕ್ತಿ ಒಂದು ಅನ್ನದಲ್ಲಿ ಪ್ರವೇಶವಾದರೆ ಅದು ಅನ್ನ ಪ್ರಸಾದ ಆಗ್ತೈತಿ ಭಕ್ತಿ ಒಂದು ವ್ಯಕ್ತಿಯಲ್ಲಿ ಪ್ರವೇಶವಾದರೆ ಅವನು ಮಾನವನಾಗ್ತಾನ ಅದೇ ತರ ಭಕ್ತಿ ಒಬ್ಬ ಬಾಲಕನಲ್ಲಿ ಪ್ರವೇಶ ಆದಾಗ ಅವನು ಭಕ್ತ ಪ್ರಹ್ಲಾದನಾದ ಇದೊಂದು ಹೋಲಿಕ ದಹನದ ವಿಶೇಷತೆ ಏನಂದ್ರೆ ಭಕ್ತ ಪ್ರಹ್ಲಾದನಿಂದನ ಅದೊಂದು ವಿಶೇಷತೆ ಐತಿ ಅದ್ರ ಬಗ್ಗೆ ನಮ್ಮ ಸರ್ ಅವರು ವಿಸ್ತಾರವಾಗಿ ಹೇಳ್ಕೊಡ್ತಾರೆ
ಈಗ ಹೆಣ್ಮಕ್ಳದ ನಡ್ತೈತಿ ಅವ್ರು ಹೇಳಿದ ಬೈಕ್ ಅಂತ ಹೊಡ್ ಚಲೋ ಅಂತ ಅರ್ಥ ಆಗ್ತತಿ ಅಲ್ಲ ಸರಿದಾಗಿತ್ತು ಹೊಸ ನೀವಲ್ಲ ವಿಹಾನ ನಂಗೊಂದು ಬಾಟಲ್ ನಮ್ಮ ಕಿಶೋರ್ ಹೇಳಿದ್ರು ಭಕ್ತ ಪ್ರಹ್ಲಾದನ ಶಕ್ತಿ ಅನ್ನುವಂಥದ್ದು ಹೋಲಿಕಾ ದಹನ ಮತ್ತು ಭಕ್ತ ಪ್ರಹ್ಲಾದ ವೀರ ಸಂಬಂಧ ಅನ್ನುವಂಥದ್ದು ಹೇಳ್ತೇನೆ ನಿಮ್ಗೆಲ್ಲ ಗೊತ್ತು ಯಾವುದೇ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಗರ್ಭಗುಡಿ ಆ ಕಡೆ ಈ ಕಡೆ ಎರಡು ಮೂರ್ತಿಗಳು ಇರ್ತಾವ ಅವರು ಜಯ ಮತ್ತು ವಿಜಯ ಆ ಜಯ ಮತ್ತು ವಿಜಯ ವಿಷ್ಣುವಿನ ಮಹಾನ್ ಭಕ್ತರು ಅವರು ಏನೋ ಒಂದು ಮಾಡಿದ ತಪ್ಪಿಗಾಗಿ ವಿಷ್ಣು ಶಾಪ ಹಾಕ್ತಾನ ನನ್ನಿಂದ ದೂಗುಳಿಯುವಂತ ಶಾಪ ನಿಮ್ಗೆ ನಾ ಕೊಟ್ಟಿನಿ ನೀವು ಏಳು ಜನ್ಮ ನನ್ನಿಂದ ದೂಗುಳಿಬೇಕು ಅಂತ ಹೇಳಿದೊತ್ನಾಗ ಆ ಜಯ ವಿಜಯ ಹೇಳ್ತಾರೆ ಬ್ಯಾಡ ಪರಮಾತ್ಮ ನಿನ್ನನ್ನು ಬಿಟ್ಟು ಹೇಳಿದಾಗ ನಮ್ಗೆ ಆಗುದಿಲ್ಲ ಏನಾದರೂ ಮಾಡಿದ ಆಗಿ ತೋರಿಸು ನಾವು ನಿಮ್ಮೊಂದಿಗೆ ಇರಬೇಕು ಅಂತ ಕೇಳಿದಾಗ ನೀವು ಏಳು ಜನ್ಮ ದೂರ ಇರ್ತೀರೋ ಶತ್ರುಗಳಾಗಿ ಮೂರು ಜನ್ಮ ದೂರ ಇರ್ತೀವಿ ಅಂತ ತ್ಯಾಗ ಶತ್ರುಗಳಾದರೂ ಅಡ್ಡಿ ಇಲ್ಲ ನಿನ್ನಿಂದ ದೂರ ಇರೋದಿಲ್ಲ ಮೂರು ಜನ್ಮನ ಸಾಕು ಅಂತೇಳಿ ಅಂದಾಗ ರಾಕ್ಷಸರಾಗಿ ಭೂಮಿಯ ಮೇಲೆ ನೋಡ್ತಾರ ಅದು ಒಂದೇ ಜನ್ಮದೊಳಗೆ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶ್ಯಪು ಅಂತೇಳಿ ಹಿರಣ್ಯಾಕ್ಷ ರಾಕ್ಷಸ ಭೂದೇವಿಯನ್ನ ಮೋಹಿಸಿ ಅಕ್ಕಿಂತ ಪಡಿಬೇಕಂತೆ ಭೂದೇವಿಯನ್ನ ಬೆನ್ನತ್ತಿದಾಗ ವರಮೂರ್ತಿಯಾಗಿ ವಿಷ್ಣು ಬಂದು ಭೂದೇವಿಯನ್ನ ಕಾಪಾಡ್ತಾನ ಮತ್ತು ಹಿರಣ್ಯಾಕ್ಷನ ಕೊಲ್ತಾನ ಹಿರಣ್ಯಾಕ್ಷನ ತಮ್ಮ ಹಿರಣ್ಯಕಶ್ಯಪು ಹಿರಣ್ಯಕಶ್ಯಪು ಅವರ ಅಣ್ಣನ ವಿಷ್ಣು ಕೊಂದಿದ್ದಕ್ಕೆ ವಿಷ್ಣು ಬಹಳ ವೈರಿ ಆಗ್ಬಿಟ್ಟು ನನ್ನ ಅಣ್ಣನ ಕೊಂದಲ್ಲ ವಿಷ್ಣು ಅಂತೇಳಿ ಬಹಳ ದ್ವೇಷ ಇರ್ತದ ಯಾವಾಗ ಅದಕ್ಕೆ ಸಿಕ್ಕ ವಿಷ್ಣುನ ನಾನು ಸಂಹಾರ ಮಾಡಬೇಕು ಅನ್ನೋ ರೀತಿಯಲ್ಲಿ ಅವನಿಗೆ ಒಂದು ಶಕ್ತಿ ಬೇಕಾಗಿರ್ತದ ಅದಕ್ಕೆ ಅವ ತಪಸ್ಸು ಮಾಡಕ್ಕೆ ಹೋಗ್ತಾನೆ ಹಿರಣ್ಯಕಶ್ಯಪು ತಪಸ್ಸು ಮಾಡಕ್ಕೆ ಹೋದಾಗ ಅವನ ಹೆಂಡತಿ ಖಯಾದು ಗರ್ಭಿಣಿಯಾಗಿರ್ತಾಳ ಆಕೆ ಅರಮನೆಯೊಳಗಿರ್ತಾನ ಹಿರಣ್ಯಕಶ್ಯಪು ತಪಸ್ಸು ಮಾಡ್ತಿರ್ತಾನ ಅದ ಒಳ್ಳೆ ಸಮಯ ಅಂತೇಳಿ ನಾರದ ಬಂದು ಆ ಗರ್ಭವತಿಯಾದಂಥ ಖಯಾದ ಮುಂದೆ ಹತ್ತಿರ ಕುಂತು ವಿಷ್ಣುವಿನ ಬಗ್ಗೆ ಹರಿ ಬಗ್ಗೆ ಭಕ್ತಿಯನ್ನು ತುಂಬುತ್ತಿರ್ತಾನ ಉದ್ದೇಶ ಎಷ್ಟ ಅವಳ ಹೊಟ್ಟೆಯಲ್ಲಿ ಇರುವಂತ ಮಗು ಅವರಪ್ಪನಂಗೆ ರಾಕ್ಷಸನಾಗದ ಒಬ್ಬ ಭಕ್ತಿ ಹೊಂದಿದಂತ ಭಕ್ತಿಯ ಶಕ್ತಿ ಹೊಂದಿದಂತ ಧರ್ಮ ಬೀರು ಆಗುವಂತ ಒಂದು ಶಕ್ತಿಯುತ ಮಗು ಹುಟ್ಟಲಿ ಧರ್ಮ ಪಾಲನೆ ಮಾಡುವಂತ ಶಕ್ತಿ ಹುಟ್ಟಲಿ ಅಂತೇಳಿ ನಾರದ ಆ ಮಗುವಿಗೆ ಹರಣ ನಾಮಸ್ಮರಣೆ ಹೇಳ್ಕೊಡ್ತಿರ್ತಾನ ಹಿಂಗಾಗಿ ಆ ಮಗುವಿನ ಒಂದು ಏನು ತಲೆಯಲ್ಲಿ ಮಗನಲ್ಲಿ ಹರಿ ಅಂದ್ರೆ ಅವನೇ ದೊಡ್ಡ ಅವನು ಅಂತೇಳಿ ಬೆಳೆದ್ಬಿಡ್ತದ ಮಗು ಮುಂದ ಮಗು ಹುಡ್ತೈತಿ ಮಗು ಹುಟ್ಟಿಂದ ನಾರದ ತಲೆ ತುಂಬಿಡ್ತಾನ ಹರಿನಾಮ ತುಂಬಿಡ್ತೈತಿ ಹರಿಯೇ ವೈರಿ ಯಾರಿಗೆ ಹಿರಣ್ಯಕಶ್ಯಪನು ಇವನ್ ನೋಡಿದ್ರೆ ಹರಿ ಜಪನ ಮಾಡ್ತಿರ್ತಾನ ಬಹಳ ತಲೆಯಾಗ್ಬಿಡ್ತೈತಿ ಇಡೀ ಜಗತ್ತನ್ನ ಗೆದ್ದಂತ ಹಿರಣ್ಯಕಶ್ಯಪುಗೆ ಮಗನನ್ನ ಗೆಲ್ಲೋದಕ್ಕೆ ಆಗುದಿಲ್ಲ ಬಹಳ ಶತ್ರು ಹರಿ ಹರಿನಾಮಸ್ಮರಣೆ ಮಾಡುತ್ತ ಈ ಪ್ರಹ್ಲಾದ ಸಾಕಷ್ಟು ಪ್ರಯತ್ನ ಮಾಡ್ತಾನೆ ಮಗ ಆದ್ರೂ ವೈರಿ ಅಂದ್ರೆ ವೈರಿ ಅಂತ ಹೇಳಿ ಆ ಭಕ್ತ ಪ್ರಹ್ಲಾದ ಕೊಲ್ಲೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಾನ ಆದ್ರೆ ವಿಷ್ಣು ಅವನು ಒಂದಿನ ಒಂದು ರೀತಿಯಲ್ಲಿ ಕಾಯ್ಕೋತ ಬರ್ತಾನೆ ಇದು ಉತ್ತರ ಭಾರತದಲ್ಲಿ ಆಚರಿಸುವಂತ ಹೋಳಿ ಹಬ್ಬ ಏನು ಅಂದ್ರೆ ಹೋಲಿಕಾ ದಹನ್ ಅಂತ ಹೇಳಿ ಆ ಹಿರಣ್ಯಕಶ್ಯಪುವಿನ ತಂಗಿ ಇರ್ತಾಳ ಹೋಲಿಕಾ ಆ ಕೇಸರು ಹೋಲಿಕಾಗೆ ಒಂದು ಶಕ್ತಿ ಇರ್ತದೆ ಏನಂತಂದ್ರೆ ಆಕಿಗೆ ಬೆಂಕಿ ಹಚ್ಚಿದ್ರೆ ಆಕಿ ಸುಡ್ತಿರಂಗಿಲ್ಲ ಬೆಂಕಿ ಒಳಗೆ ಆಕಿ ನೋಯ್ದು ಕುಡಿಸಿದ್ರೆ ಆಕಿಗೆ ಬೆಂಕಿ ಸುಡ್ತಿರಂಗಿಲ್ಲ ಎಷ್ಟೋ ದೊಡ್ಡ ಬೆಂಕಿ ಇರಲಿ ಎಷ್ಟೋ ಶಕ್ತಿಶಾಲಿದ್ರು ಅಗ್ನಿದೇವಿಗೂ ಸುಡಕ್ಕೆ ಶಕ್ತಿ ಇಲ್ಲ ಅಂತ ಶಕ್ತಿ ಇರೋದು ಹೋಲಿಕಾಗೆ ಅವ ಹಿರಣ್ಯಕಶ್ಯಪುಗೊಂದು ಏನು ವಿಚಾರ ಬರ್ತದ ಏನಿಲ್ಲ ನನ್ನ ಮಗನ ಆಕಿ ಕೈಯ ಕೊಟ್ಟು ಬೆಂಕಿ ಹಚ್ಚಿಬಿಡೋಣ ಆಕಿ ಬೆಂಕಿ ಹೊಳ್ಕೊಂತೂ ಆಕಿ ಸುಡಂಗಿಲ್ಲ ಮಗ ಸಾಯ್ತಾನಲ್ಲ ಅಂತೇಳಿ ಒಂದು ಐಡಿಯಾ ಬರ್ತದ ಹಿಂಗ ಕಟ್ಟಿಗೆ ಎಲ್ಲಾನು ಎತ್ತರಾಗಿ ದೊಡ್ಡದಾಗಿ ಕೂಡಿಸಿ ಎಲ್ಲ ಜೋಡಿಸಿಟ್ಟು ಅದರ ಮೇಲೆ ಹೋಲಿಕಾನ್ ಕೂಡಿಸಿ ಆಕಿ ಕೈಯಾಗ ಭಕ್ತ ಪ್ರಹ್ಲಾದನ ಕೊಡ್ತಾರ ಕೊಟ್ಟು ಬೆಂಕಿ ಹಚ್ಚ ಅಂತ ಹೇಳ್ತಾನ ಹಿರಣ್ಯಕಶಿಪು ಬೆಂಕಿ ಹಚ್ಚಿಬಿಡ್ತಾರ ಏನಾಗುತ್ತ ಅವಾಗ ಹೋಲಿಕಾ ಅಂದ್ರೆ ಸುಡಂಗಿಲ್ಲ ಇನ್ನ ಈ ಪ್ರಹ್ಲಾದ ಸುಡ್ಬೇಕಲ್ಲ ಅವ ಹರಿಸ್ಮರಣೆ ಮಾಡ್ಕೋತ ಯಾವ ಹೋಗಿ ಹೋಲಿಕಾಣ್ ಮೇಲೆ ಕೂಡ್ತಾನ ಹರಿಸ್ಮರಣೆ ಮಾಡ್ತಿರ್ತಾನ ಇವರು ರಾಕ್ಷಸಗಳ ಬೆಂಕಿ ಹಚ್ತಾರ ಆದ್ರೂ ಅವ ಸಾಯುವುದಿಲ್ಲ ಯಾಕಂದ್ರೆ ಹರಿನಾಮಕ್ಕೆ ಅಷ್ಟು ಶಕ್ತಿ ಅದಂತೆ ಆದ್ರೆ ಹೋಲಿಕಾ ಸತ್ತು ಬಿಡ್ತಾವ ಬೆಂಕಿಯೊಳಗೆ ಕುಂತು ಸುಡ್ಲಾರದಷ್ಟು ಒಂದು ಶಕ್ತಿ ಇರ್ತದ ಅದಕ್ಕೆ ಸತ್ತೆ ಸುಟ್ಟು ಬಿಡ್ತಾಳೆ
ಯಾಕಂದ್ರ ಅಕ್ಕಿಯೊಳಗೆ ಮದ ಇತ್ತು. ಈಟ್ ಹುಡುಗನ ನಾನು ಎಷ್ಟೋ ಸುಟ್ಟೀನಿ, ಈಟ್ ಹುಡುಗರು ಸುಡೋದೇನು ದೊಡ್ಡಕದ ಅಂತೇಳಿ ಆ ಹುಡುಗನ ಕರ್ಕೊಂಡು ಹೋಗಿ ಕೂತಿರ್ತಾಳಲ್ಲ ಅಕ್ಕಿ ಸುಟ್ಟು ಬಿಡ್ತಾಳೆ. ಯಾಕಂದ್ರೆ ಅಕ್ಕಿಯಲ್ಲಿ ಗಹುವ ಇತ್ತು, ಇವನಲ್ಲಿ ಶಕ್ತಿ ಇತ್ತು, ಅಕ್ಕಿಗೊಂದು ಸೂಕ್ಷ್ಮ ಗೊತ್ತಿರಲಿಲ್ಲ. ನೋಡ್ರಿ, ದಾನವರು ಯಾವಾಗ ದೇವರಿಂದ ಹೊರ ಪಡ್ತಾರೋ ಅಲ್ಲಿ ಒಂದು ವೀಕ್ನೆಸ್ ಇಟ್ಟಿರ್ತಾರೆ ದೇವರು, ಅವ್ರ ಅಂತ್ಯ ಕಾಣ್ಬೇಕಂತೇಳಿ. ಅಕ್ಕಿಗೊಂದು ಗೊತ್ತಿರಲಿಲ್ಲ ಏನಂದ್ರೆ ಅಕ್ಕಿ ಒಬ್ಬಳ ಅಕ್ಕಿ ಪ್ರವೇಶ ಮಾಡಿದ್ರೆ ಸಾಯ್ತಿರಂಗಿಲ್ಲ ಸುಡ್ತಿರಂಗಿಲ್ಲ, ಅಕ್ಕಿ ಯಾರನ್ನ ಕರ್ಕೊಂಡು ಹೋದ್ರೆ ಸುಟ್ಟು ಬಿಡ್ತಾಳ, ಅದು ಅಕ್ಕಿ ಗೊತ್ತಿರಂಗಿಲ್ಲ. ಇಲ್ಲಿ ದೇವರು ಆ ರೀತಿ ಸೃಷ್ಟಿ ಮಾಡಿರ್ತಾರ. ಯಾವುದೇ ದಾನವ ಶಾಶ್ವತ ಇಲ್ಲ, ದೇವರು ಮಾತ್ರ ಶಾಶ್ವತ. ಅದಕ್ಕ ಆ ಹೋಲಿಕಾ ಸುಟ್ಟೋದು ಹರಿನಾಮ ಸ್ಮರಣೆಯಿಂದ ಆ ಪ್ರಹ್ಲಾದ ಮತ್ತೆ ಬದುಕಿ ಒಳ್ಳೇದು ಯಾವತ್ತಿದ್ರು ಒಳ್ಳೇದಾಗಿರ್ತದ, ಅದು ಸದಾ ಜೀವಿತ ಇರ್ತದ. ಆದ್ರೆ ಗರ್ವದಿಂದ ಸೊಕ್ಕಿನಿಂದ ದುಷ್ಟ ಶಕ್ತಿ ಸಾಯ್ತದ ಅನ್ನೋದಕ್ಕ ಉತ್ತರ ಭಾರತದೊಳಗ ಈ ಹೋಲಿಕಾ ದಹನ ಮಾಡ್ತಾರ. ಅಲ್ಲಿಯೂ ಸಹ ಈ ರೀತಿಯಾದಂತಹ ಪೂಜ್ಯ ಭಾವನೆ ನಾವೇನು ಮಾಡ್ತೇವೆ, ಕಾಮಣ್ಣ ಸುಡೋದಂದ್ರೆ ಬಡ ಬಡ ಕಳ್ಳು ಇದು ಕೊಳ್ಳು ಕಟ್ಟಿಗೆ ಕದ್ಕೊಂಡ್ಬರ್ತೇವೆ. ಇಲ್ಲೆಲ್ಲ ಇಲ್ಲ ನೋಡಿದಾಗ, ನಾವೆಲ್ಲ ಹಳ್ಳಿಯಾಗಿದ್ದ ಜೊತೆಯಾಗ ಕಾಮಣ್ಣನ ಮಕ್ಕಳು, ಕಳ್ಳ ಸುಳೆ ಮಕ್ಕಳು, ಏನೇನು ಕದ್ದವು, ಕಳ್ಳು ಕುಡುಗಿ ಕದ್ದವು ಅಂತೇಳಿ ಹಾಡು ಹೇಳ್ಕೊತ ನಾವು ಕದೀತಿದ್ವಿ ಸಣ್ಣದಿದ್ದಾಗ. ನಾವು ಇಲ್ಲಿ ಬಂದು ಎಂಜಾಯ್ ಮಾಡ್ತಿದ್ವಿ. ಆದ್ರೆ ಉತ್ತರ ಭಾರತದೊಳಗೆ ಇದನ್ನು ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡ್ತಾರೆ. ಏನಂತಂದ್ರೆ ನಮ್ಮಲ್ಲಿರುವಂತಹ ಕೆಟ್ಟ ಗುಣಗಳು ಅಕ್ಷರ ವರ್ಗಗಳಂತ, ಕಾಮ ಕ್ರೋಧ ಮೋಹ ಲೋಭ ಮದ ಮತ್ಸಗಳು ಮನುಷ್ಯನನ್ನ ದಾರಿ ತಪ್ಪಿಸಿ ಅವನ ಜೀವನವನ್ನ ಕೆಡಿಸಿ ಭ್ರಷ್ಟನನ್ನಾಗಿ ಮಾಡುವಂತಹ ಈ ಅಕ್ಷರಗಳನ್ನ ನಾವು ಸುಡಬೇಕು ಅನ್ನುವಂತ ಒಂದು ಭಕ್ತಿ ಭಾವದಿಂದ ಉತ್ತರ ಭಾರತದೊಳಗೆ ಇದನ್ನ ಹೋಲಿಕಾ ದಹನ್ ಅಂತ ಹೇಳಿ ಆಚರಣೆ ಮಾಡ್ತಾರೆ. ಇದು ಉತ್ತರ ಭಾರತದ ಕಿಶೋರ್ಜಿ. ದಕ್ಷಿಣ ಭಾರತದ್ದು ಒಂದೈತೆ, ಯಾಕಂದ್ರೆ ಕಿಶೋರ್ಜಿ ಅವತ್ತು ಹೇಳಿದ್ರು ಇಲ್ಲ ಇದು ಉತ್ತರ ಭಾರತದ ಹಿಂಗೆ ಆಚರಣೆ ದಸರ ನನಗೆ ಇದು ಐಡಿಯಾ ಐತಿ, ಆದ್ರೆ ಕನ್ನಡದೊಳಗೆ ನನಗೆ ಹೇಳಕ್ ಬರಂಗಿಲ್ಲ ಅಂತೇಳಿ ನನಗೆ ಹೇಳಿದ್ರು. ಅದನ್ನು ನಿಮ್ಗೆ ಮುಂದೆ ಅವಾಗ ಒಂದು ವಿಷಯಗಳನ್ನು ಹಚ್ಕೊಂಡಿದೆ. ದಕ್ಷಿಣ ಭಾರತದೊಳಗೆ ಏನಿತ್ತಂದ್ರೆ ಕಾಮಧಾರಣ ಯಾವುದು ಅಂತಂದ್ರೆ ಒಮ್ಮೆ ಒಬ್ಬ ರಾಕ್ಷಸ ಇರ್ತಾನೆ, ಅವನು ಬಲಿಷ್ಠವಾದಂಥ ರಾಕ್ಷಸ, ಅವ ಎಲ್ಲ ಕಡೆಯೂ ತನ್ನದೇ ಆದಂತ ಒಂದು ಪ್ರಾಬಲ್ಯದಿಂದ ದುಷ್ಟತನದಿಂದ ಎಲ್ಲ ಮೂರು ಲೋಕಗಳನ್ನ ಗೆದ್ಕೊಂಡು ಬಂದಿರ್ತಾನ. ಬ್ರಾಹ್ಮಣರನ್ನ ವಿಶೇಷವಾಗಿ ಗುರುಗಳನ್ನ ಕಾಡ್ತಾ ಇರ್ತಾನ. ಅವನ ದಹನ ಮಾಡಬೇಕಾಯ್ತು, ಅವನ ಮರ್ದನ ಮಾಡಬೇಕಾಯ್ತು. ಅದಕ್ಕೆ ಒಂದು ಸೃಷ್ಟಿ ಆಗ್ಬೇಕು. ಏನಂತಂದ್ರ ಹರ ಮತ್ತು ಪಾರ್ವತಿಯ, ಶಿವ ಮತ್ತು ಪಾರ್ವತಿಯರ ಮಿಲನ ಆಗ್ಬೇಕು. ಅವರಿಂದ ಹುಟ್ಟುವಂತ ಮಗುನಿಂದ ಮಾತ್ರ ಆ ರಾಕ್ಷಸನ ಒಂದು ಸಹವಾಗ ಅಂತ ಹೇಳಿ ಇರ್ತದ. ಇಲ್ಲಿ ನಾವು ಉದ್ದಡತನ ಮಾಡಕತ್ತಾನ, ಪಾತಾಳ ಲೋಕ ಮುಗಿಸಿ ಭೂಲೋಕ ಮುಗಿಸಿ ದೇವಲೋಕಕ್ಕೆ ಬರಾಗತ್ತಾನ. ದೇವಲೋಕಕ್ಕೆ ಬಂದಂದ್ರೆ ನಮ್ದೇನು ಕತೆ ಅಂತೇಳಿ ದೇವತೆಗಳೆಲ್ಲ ಚಿಂತೆ ಆಗ್ಬಿಟ್ಟಿರ್ತದ. ಅಂದ್ರೆ ಶಿವನ್ ಕಡೆ ಹೋಗೋಣ ತೊಕ್ಕರ, ಶಿವನ್ ಕಡೆ ಹೋದತ್ನಾಗ ಅವ ದೀರ್ಘವಾದಂತಹ ಒಂದು ಧ್ಯಾನದೊಳಗೆ ಮುಗಿಬಿಟ್ಟಿರ್ತಾರ. ಇವನನ್ನು ಎಬ್ಬಿಸ್ಬೇಕು ಅಂತೇಳಿ ಅವ್ರು ಪ್ರಯತ್ನ ಮಾಡಬೇಕಂದ್ರೆ ಏಕದಮ್ ಗೊತ್ತಾಗ್ಬಿಡ್ತೈತಿ. ಏನಪ್ಪ ಅಂದ್ರ ಇಷ್ಟು ದೀರ್ಘವಾದಂತಹ ಧ್ಯಾನದಲ್ಲಿರುವಂತಹ ಶಿವನನ್ನ ನಾವು ಎಬ್ಬಿಸೋಕ್ ಪ್ರಯತ್ನ ಮಾಡಿದ್ರೆ ಮೂಗನೇ ಕಣ್ಣನ್ನು ತೆಗೆದ್ರೆ ಅವ್ನು ಸುಟ್ಟು ಬಿಡ್ತಾನ ಅಂತೇಳಿ ಅವ್ರಿಗೆ ದೇವತೆಗೆ ಗೊತ್ತಾಗ್ಬಿಡ್ತಾನ. ಹಂಗೆ ತಿಳ್ಬಿಡುವಂಗಿಲ್ಲ, ಇನ್ನೇನು ರಾಕ್ಷಸ ಬಂದ್ಬಿಡ್ತಾನೆ ದೇವಲೋಕಕ್ಕೆ ಅಂತೇಳಿ. ಅವತ್ತಿನಾಗ ಏನ್ ಮಾಡ್ಬೇಕು, ಇಲ್ಲಿ ಎರಡು ಟಾಸ್ಕ್ ಅದಾವ ದೇವತೆಗಳಿಗೆ. ಒಂದು ಶಿವನನ್ನ ಎಬ್ಬಿಸ್ಬೇಕು, ಎರಡನೇದು ಅವನು ಮುಂದಿರುವಂತ ಪಾರ್ವತಿ ದೇವಿ ಮೇಲೆ ಪ್ರೀತಿ ಮತ್ತು ಒಂದು ಪ್ರೇಮ ಭಾವ ಉಕ್ಕಿ ಅವರ ಮಿಲನದಿಂದ ಒಬ್ಬ ಮಗು ಹುಟ್ಟಬೇಕು. ಎರಡು ಟಾಸ್ಕ್, ಆಳವಾದಂತ ಧ್ಯಾನದಲ್ಲಿರುವಂತ ಶಿವನನ್ನ ಎಬ್ಬಿಸಿ ಈ ರೀತಿ ಮಾಡಬೇಕಾದ ಕಷ್ಟ ಅಂದ್ಯಾಗ ಇಲ್ಲ, ಇಬ್ರು ದಂಪತಿಗಳಾದ ಅವರಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ. ತಲೆ ಬಂದ್ಬಿಡ್ತೈತೆ ಅವ್ರು, ಇನ್ನ ಅರ್ಧ ಬಂದು ಹೇಳ್ತಾರ ಯಾರು ಇಲ್ಲ. ಪ್ರಣಯ ದೇವತೆಗಳು ಇದ್ರದಾಗ ಯಾರು, ಕಾಮ ಮತ್ತು ರತಿ, ಈ ಪ್ರಣಯ ದೇವತೆಗಳಿಂದ ಮಾತ್ರ ಶಿವನನ್ನ ಎಬ್ಬಿಸುವಂತ ಸಾಧ್ಯ ಐತೆ ಅಂತ ಹೇಳಿ ಹೋಗಿ ಹೇಳ್ತಾರ. ಕಾಮಗೆ ಇಲ್ಲಪ್ಪ ನೀನು ಶಿವನನ್ನ ಎಬ್ಬಿಸ್ಬೇಕು. ಹೆಂಗಂತಂದ್ರ ನೀನು ಎಬ್ಬಿಸುವುದರಿಂದ ಶಿವ ಸಿಟ್ಟಿಗೇಳ್ಬಾರ್ದು, ಅವ ಪಾರ್ವತಿ ದೇವಿಯ ಮೇಲೆ ಒಂದು ಪ್ರೀತಿ ಹುಟ್ಟಿ ಅವರ ಮಿಲನವಾಗಿ ಒಂದು ಮಗು ಹುಟ್ಟಬೇಕು ಅಂತೇಳಿ. ಆಯ್ತಂತ ನೋಡು ನೀ ಆಯ್ತಂತೀರಿ, ಅವ್ನು ಶಿವ ಸಿಟ್ಟು ಬಂತ ಮುಂದೆ ಕಾಣ್ತಾರ ನೀ ಸುಟ್ಟು ಹೋಗಿ ಅಂತೇಳಿ. ಸುಟ್ಟು ಹೋಗುವ ಅಡ್ಡಿಲ್ಲ, ನಾನು ಸ್ವರ್ಗ ಲೋಕ ಉಳಿಸ್ಬೇಕಾಗ್ಯದ. ಆ ರಾಕ್ಷಸ ಸವಾಗ ಹಾಕಂದ್ರೆ ನಾ ಹಿಡಿಯ ತಿಳ್ತಾನೆ ಕಾಮದೇವ, ಹೂವಿನ ಬಾಣ ಗಡಿ ಮಾಡ್ತಾನ. ಈ ನೋಡ್ರಿ ಬಾಣ ಬಿಟ್ರೆ ಶಿವಗತಿ ಸಿಟ್ಟು ಬಂದ ಬಿಡ್ತದೆ, ಹೂವಿನ ಬಾಣ ಬಿಟ್ಟು ಬಿಡುನು. ಆ ಹೂವಿನ ಒಂದು ಸ್ಪರ್ಶದಿಂದ ಮಧುರ ಭಾವನೆ ಬರ್ತದ ಶಿವಗ, ಆ ಮಧುರ ಭಾವನೆಯಿಂದ ಅವಗೊಂದು ಮಿಲನ ಆಗ್ತದ ಅಂತೇಳಿ ವಿಚಾರ ಮಾಡಿ ಏನ್ ಮಾಡ್ತಾನ ಕಾಮದೇವ, ಹೂವಿನ ಬಾಣ ಮಾಡಿ ಶಿವನ ಮೇಲೆ ಪ್ರಯೋಗ ಮಾಡ್ತಾನ. ಆದ್ರೆ ಶಿವಗ ಒಂದು ಆಳವಾದಂತ ಧ್ಯಾನದಾಗಿದ್ದಕ್ಕೆ ಹೂವಿನ ಬಾಣ ಸಹಿತಕ್ಕ ಅವಂಗ ಬಹಳ
ಹೋರಾಡಿಸಿ ನೋವಾಗಿ ಅವ ಸಿಟ್ಟಿನಿಂದ ತನ್ನ ಮೂಡೆ ಕರ್ಮ ತೆಗೆದಾಗ ಕಾಮದೇವ ಸುಟ್ಟು ಹೋಗ್ಬಿಡ್ತಾನ. ಸುಟ್ಟು ಹೋಗಿದ್ದಕ್ಕ ಆ ಗತಿದೇವಿ ಅಳಕ್ ಚಾಲು ಮಾಡ್ತಾಳ, ಪ್ರಭು ನಿನ್ನ ಎಬ್ಬಿಸಿ ನಿಮಗೆ ಹುಟ್ಟುವ ಮಗುವಿಂದ ಈ ಒಂದು ಸ್ವರ್ಗಲೋಕವನ್ನ ನಾವು ದೇವಲೋಕವನ್ನ ರಕ್ಷಣೆ ಮಾಡಬೇಕಾಗ್ಯದ. ನೀ ನೋಡಿದ್ರೆ ನನ್ನ ಗಂಡನ ಕೊಂದಿಲ್ಲ ಅಂತ ಹೇಳಿದ್ಯಾಗ ನಾರದ ಬಂದು ಹೇಳ್ತಾನ, ಇಲ್ಲ ಪರಮಾತ್ಮ ನಮ್ಮ ಉದ್ದೇಶ ಇದು, ನೀವು ಎಚ್ಚರಗೊಳ್ಳಬೇಕು, ನಿಮ್ಮಿಂದ ಒಂದು ಮಗು ಜನಿಸಿ ರಾಕ್ಷಸ ಸವಾಗ ಆಗ್ಬೇಕಾಗಿತ್ತು ಅಂದ್ಯಾಗ ಶಿವಗ ಗೊತ್ತಾಗಿ ಆಣತ್ಗ ಮತ್ತವಳ್ಳಿ ಆ ಕಾಮಗ ಮತ್ತವಳ್ಳಿ ಜನ್ಮವನ್ನು ಕೊಡ್ತಾನ. ಈ ಹೋಳಿ ಹುಣ್ಣಿಗೆ ಕಾಮ ಸುಟ್ಟು ಬೂದಿ ಆಗ್ತಾನ, ಮತ್ತು ಯುಗಾದಿ ಹುಟ್ಟು ಬರ್ತಾನ. ಅದಕ್ಕಾಗಿ ಆ ಒಂದು ಕಾಮನ ಒಂದು ಹೂವಿನ ಬಾಣದ ಪ್ರಯೋಗದಿಂದ ಶಿವ ಧ್ಯಾನದಿಂದ ಹೊರಬಂದು ಪಾರ್ವತಿ ಜೋಡಿ ಮಿಲನ ಆಗಿ ಅವರಿಂದ ಹುಟ್ಟುವಂತ ಕುಮಾರಸ್ವಾಮಿಯಿಂದ ರಾಕ್ಷಸ ಸವಾಗ ಆಗ್ತಾನೆ. ಇದು ದಕ್ಷಿಣ ಭಾರತದೊಳಗೆ ನಡೆದಂತ ಈ ಒಂದು ಕಾಮಧಾರಣದ ಒಂದು ಪ್ರಯೋಗ ಇದು ಇನ್ನು ಪ್ರಸಂಗ. ಉತ್ತರ ಭಾರತದೊಳಗ ಅಕ್ಷಡ್ವರ್ಗಗಳಿಂದ ನಾವು ಆ ಬೆಂಕಿ ಹಾಕಿ ನಾವು ಸಹಿತಕ್ಕ ಸಾಮಾನ್ಯ ಮನುಷ್ಯನಾಗಿ ಒಳ್ಳೆಯ ಸನಾತನ ಒಂದು ಜೀವನವನ್ನು ನಡೆಸಬೇಕಂತ ಅಲ್ಲಿ ಮಾಡಿದ್ರೆ ಇಲ್ಲಿ ತ್ಯಾಗ ಒಂದು ಸ್ವರ್ಗ ಲೋಕ ಅಂತ ದೇವತೆಗಳ ಲೋಕ ಉಳಿತದಲ್ಲ ಅಂತ ಹೇಳಿ ಕಾಮದೇವ ತನ್ನಂತ ತ್ಯಾಗಕ್ಕೆ ರೆಡಿ ಆಗಿರ್ತಾರಲ್ಲ. ಇಷ್ಟತನಕ ಆದ ಅದ್ರ ಸಂಬಂಧ ಏನೇನು ಮಾಡ್ಬೇಕು ಅಂತ ಹೇಳಿ ಅಂದ್ಕೊಂಡು ವೇಟ್ ಮಾಡತ್ತಿದ್ವಲ್ಲ ರೀ, ಅದು ಸ್ಟಾರ್ಟ್ ಆತ ಈಗ ಪ್ರೋಗ್ರಾಮ್. ಮೇನ್ ಪ್ರೋಗ್ರಾಮ್ ಇದೆ ರೀ, ಇಷ್ಟೊತ್ತನ ಏನು ಸಾಂಗ್ ಹಾಡೋದು ಮತ್ತು ಅದ್ರ ಬಗ್ಗೆ ಹೇಳೋದು ಎಲ್ಲ ನೀವು ನೋಡಿರ್ಬೋದು. ಸೊ ಅದು ಹೆಂಗೆ ನಡೀತೈತಿ, ಏನನ್ನು ಹಿಸ್ಟ್ರಿ ಏನೈತಿ ಅನ್ನೋದನ್ನು ಆಲ್ರೆಡಿ ನಮ್ಮ ಸಹೋದರರೆಲ್ಲ ಹೇಳ್ಯಾರ. ಬರೀ ಸ್ಟಾರ್ಟ್ ಆಗುತ್ತೆ, ಮೊದಲು ದಹನ ಮಾಡೋಣ. ದಹನ ಆದಮೇಲೆ ಅದನ್ನು ಸರ್ಕಲ್ ಆಗಿ ಒಂದು ಪೌಡ್ರ್ ಮಾಡಿರ್ತಾರೆ, ಅದನ್ನು ಹಾಕ್ಕೊಂಡು ನಿಮ್ಮ ಮನಸ್ಸೊಳಗಿಂದ ಏನಾರ ಬೇಡ್ಕೊಂಡು ಸರ್ಕಲ್ ಹೊಡಿಯೋಣ. ಈಗ ಯಾವ ಥರ ಏನು ಹೆಂಗೆ ಮಾಡ್ತೀವಿ ಅಂತ ಹೇಳಿ ತೋರಿಸ್ತೇನೆ ನಿಮ್ಗೆ, ಬರ್ರಿ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. 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 ನಾ ಮುಂಜಾನೆ ಅಲ್ರಿ ನಾಡ್ದ ಅವ್ರು ಮುಟ್ಟರು ನಮ್ಮ ಹಸನ್ ಮುಟ್ಟಿ ಯಾವತ್ತು ಆಂಟಿ ಬಾಯ್ ಅಂದ್ರೆ ಬಾಯ್ ಬಾಯ್ ಹೇಳ್ರಿ. ಎಲ್ಲ ಬ್ಲಾಗ್ ಮುಗೀತ್ರಿ ಈಗ ಮುಗಿಸ್ಕೊಂಡು ಎಲ್ಲ ಈ ಬ್ಲಾಗ್ ಇಷ್ಟ ಆಗೈತೆ ಅಂತ ಅನ್ಕೊಂಡಿನಿ. ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಒಳಗೆ ಹೋಗ್ಬಿಡ್ರಿ. ಕಾವಂತರೂ ಫುಲ್ ಆಗಕತ್ತೈತಿ. ಪೇಷನ್ಸ್ ಕೊಟ್ಟೆ ಇಷ್ಟೊತ್ತನ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್ ಮೈ ಯೂಟ್ಯೂಬ್ ಫ್ಯಾಮಿಲಿ.